ಇದು ಒಂಬತ್ತು ಜನರ ಖತರ್ನಾಕ್ ನಕಲಿ ಗ್ಯಾಂಗ್. ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿ ರಾಜಾರೋಷವಾಗಿ ಓಡಾಡಿಕೊಂಡಿದ್ರು. ಆದರೆ ಎಷ್ಟೇ ಹುಷಾರಾಗಿದ್ರು ಪೊಲೀಸರ ಕೈಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಆಗಲ್ಲ ನೋಡಿ. ಪಾಪ, ಜೈಲಲ್ಲಿರೋರನ್ನ ಕಾಪಾಡಕ್ಕೆ ಹೋಗಿ ಇವರೇ ಜೈಲು ಪಾಲಾಗಿದ್ದಾರೆ. ಬೇರೆಯವರಿಗೆ ಬೇಲ್ ಕೊಡಿಸ್ತಿದ್ದ ಇವರಿಗೆ ಇನ್ಯಾರು ಬೇಲ್ ಕೊಡಿಸ್ತಾರೆ? ಅಷ್ಟಕ್ಕೂ ಇವರು ಬೇಲ್ ಕೊಡಿಸೋಕೆ ಮಾಡಿರೋ ಕೆಲಸ ಏನು ಅಂತ ಗೊತ್ತಾದರೆ ಅಯ್ಯಯ್ಯಪ್ಪ ಅಂತೀರಾ. ಸ್ಟ್ಯಾಂಪ್, ಆಧಾರ್ ಕಾರ್ಡ್, ಮೊಬೈಲ್, ಡಾಕ್ಯುಮೆಂಟ್ಸ್ ಇಷ್ಟಿದ್ರೆ ಸಾಕು ಇವರ ಕೈಗೆ. ಯಾರೇ ಜೈಲಲ್ಲಿ ಲಾಕ್ ಆಗಿದ್ರು ಸಲೀಸಾಗಿ ಬೀಗ ತೆಗೆಸ್ತಿದ್ರು. ಫೇಕ್ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಈ ನಟೋರಿಯಸ್ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿದ್ರು. ಅಮಾಯಕರಂತೆ ಕಾಣೋ ಇವರು ಮಾಡ್ತಿದ್ದು ವ್ಯವಸ್ಥೆಯನ್ನೇ ಬುಡಮೇಲು ಮಾಡುವಂತಹ ಕೆಲಸ. ಪೊಲೀಸರು ಕಷ್ಟಪಟ್ಟು ಕಳ್ಳ ಕಾಕರನ್ನ ಹಿಡಿದು ಜೈಲಿಗಟ್ಟಿದ್ರೆ ಇವರು ಸಲೀಸಾಗಿ ಫೇಕ್ ಡಾಕ್ಯುಮೆಂಟ್ಸ್ ಕೊಟ್ಟು ಜಾಮೀನು ಕೊಡಿಸ್ತಿದ್ರು. ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಜಮೀನಿನ ಪಹಣಿ, ಮ್ಯೂಟೇಷನ್ ಎಲ್ಲವನ್ನ ನಕಲಿ ಮಾಡಿ ಆರೋಪಿಗಳಿಗೆ ಜಾಮೀನು ಕೊಡಿಸ್ತಿದ್ರು. ಯಾವ ವ್ಯಕ್ತಿಯಿಂದ ಆಧಾರ್ ಕಾರ್ಡ್ ರೆಡಿ ಮಾಡ್ತಾ ಇದ್ರು, ಆ ಹೆಸರಿಗೆ ಪಹಣಿ ಪತ್ರಗಳನ್ನು ರೆಡಿ ಮಾಡ್ತಾ ಇದ್ರು. ಆ ಪಹಣಿ ಪತ್ರಕ್ಕೆ ಸಂಬಂಧಪಟ್ಟಂತೆ ಗ್ರಾಮ ಲೆಕ್ಕಾಧಿಕಾರಿಗಳ ನಕಲಿ ಸೀಲನ್ನು ರೆಡಿ ಮಾಡಿ ಈ ಪ್ರಾಪರ್ಟಿ ವ್ಯಾಲ್ಯೂ ಇಷ್ಟಿರ್ತದೆ ಅಂತ ಹೇಳ್ಬಿಟ್ಟು ಅವರು ರೆಡಿ ಮಾಡ್ತಾ ಇದ್ರು. ಪುಟ್ಟಸ್ವಾಮಿ, ರಾಜಣ್ಣ, ನಸ್ರೀನ್, ಮಂಜುನಾಥ್ ಸೇರಿ ಎಂಟು ಜನ ಆರೋಪಿಗಳು ಬಲೆಗೆ ಬಿದ್ದಿದ್ದಾರೆ. ಕಳೆದ ಏಪ್ರಿಲ್ 19ರಂದು ಸಿಟಿ ಮಾರ್ಕೆಟ್ ಪೊಲೀಸರು ವೆಹಿಕಲ್ ಚೆಕ್ ಮಾಡ್ತಿದ್ದಾಗ ಇವರ ಘನಂದಾರಿ ಕೆಲಸ ಬೆಳಕಿಗೆ ಬಂದಿದೆ. ಸರ್ಕಾರಿ ಕಚೇರಿಗಳಲ್ಲಿ ಇದ್ದ ರೈತರ ಹೆಸರಿನಲ್ಲಿನ ಪಹಣಿ ಹಾಗೂ ಮ್ಯೂಟೇಷನ್ಗಳನ್ನ ತರಿಸ್ತಿದ್ರು. ಅದಕ್ಕೆ ತಮಗೆ ಬೇಕಾದ ವ್ಯಕ್ತಿಗಳ ಭಾವಚಿತ್ರಗಳನ್ನ ಸೇರಿಸ್ತಿದ್ರು. ಚಿಕ್ಕಬಳ್ಳಾಪುರದ ಮಂಜುನಾಥ್ ಕಂಪ್ಯೂಟರ್ ಸೈಬರ್ ಸೆಂಟರ್ನಲ್ಲಿ ನಕಲಿ ಆಧಾರ್ ಕಾರ್ಡ್ ತಯಾರು ಮಾಡ್ತಿದ್ದ. ಉಳಿದ ಆರೋಪಿಗಳು ಜೈಲಿನಲ್ಲಿರೋರ ಪರವಾಗಿ ನ್ಯಾಯಾಲಯಕ್ಕೆ ವಕೀಲರ ಮೂಲಕ ಜಾಮೀನು ಅರ್ಜಿ ಸಲ್ಲಿಸುತ್ತಿದ್ರು. ಕೇವಲ ಪೊಲೀಸರಿಗೆ ಮಾತ್ರವಲ್ಲ, ಸರ್ಕಾರ ಹಾಗೂ ನ್ಯಾಯಾಲಯಕ್ಕೂ ಇವರು ವಂಚನೆ ಮಾಡಿದ್ದಾರೆ. ಫೇಕ್ ಆಧಾರ್ ಕಾರ್ಡ್ ಕ್ರಿಯೇಟ್ ಮಾಡೋದಕ್ಕೆ ಕ್ಯೂಆರ್ ಕೋಡ್ ಮೇಕರ್ ಮೊಬೈಲ್ ಆಪ್ ಬಳಸ್ತಿರೋದು ಗೊತ್ತಾಗಿದೆ. ಕೇವಲ ನ್ಯಾಯಾಲಯಕ್ಕೆ ಸಂಬಂಧಪಟ್ಟದಷ್ಟೇ ಅಲ್ಲ, ಕೆಲವು ಕಂಪನಿಗಳಿಗೆ ಸಂಬಂಧಪಟ್ಟಂತೆ ಈ HR ಸೆಕ್ಷನ್ ಇಂದ ನಮಗೆ ಇಷ್ಟು ಇಷ್ಟಿಷ್ಟು ಜನರನ್ನ ನಮಗೆ ಕೊಟ್ಟಿದ್ರು, ಅವರು ಇಷ್ಟಿಷ್ಟು ಕೆಲಸ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಫೇಕ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ಗಳನ್ನು ಇವರು ಮಾಡ್ತಾ ಇದ್ರು. ಬಂಧಿತರಿಂದ ಸರ್ಕಾರಿ ಕಚೇರಿಗಳಿಗೆ ಸಂಬಂಧಿಸಿದ ನಾಲ್ಕು ಸೀಲು, ಪ್ಯಾಕ್, ಗ್ರೀನ್ ಪೆನ್ಸ್, ನಕಲಿ ಆಧಾರ್ ಕಾರ್ಡ್, ಪಹಣಿ ಸೇರಿದಂತೆ ಇತರೆ ವಸ್ತುಗಳನ್ನು ವಶಕ್ಕೆ ಪಡೆದು ಸಿಟಿ ಮಾರ್ಕೆಟ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಶಿವಕುಮಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.